ಮನೆಯಲ್ಲಿ ಹೆಂಗೆ ಮಾಡ್ತಿದ್ವಲ್ಲ ಅದೇ ತರ ನಾವು ಬಂಡಿ ಮಾಡಿಸಿ ಮಾಡಿದೆ. ಸಣ್ಣ ಬಂಡಿ ಇತ್ತು ಮೊದಲು, ಬರ್ತಾ ಬರ್ತಾ ದೊಡ್ಡ ಬಂಡಿ ಮಾಡಿ. ಟೇಸ್ಟ್ ಕ್ವಾಲಿಟಿ ಕ್ವಾಂಟಿಟಿ ಇದ್ರೆ ಜನ ಬರ್ತಾರೆ, ಇಲ್ಲಾಂದ್ರೆ ಒಂದು ಟೇಸ್ಟ್ ಇಲ್ಲಾಂದ್ರೆ ಯಾರು ಬರೋದಿಲ್ಲ. ಜನ ಸಂಪಾದನೆಗೆ ಬೇಕಂತೇಳಿ ಕೈ ಜಾಸ್ತಿ ಬಿಟ್ಬಿಡ್ತೀವಿ. ಶೇಂಗಾ ಮಸಾಲ, ಕಾರ್ನ್, ಅವಲಕ್ಕಿ, ಆಲ್ ಮಿಕ್ಸ್, ಸೊಂಡಿಯ ಮಸಾಲ, ಪೇಪರ್ ಅವಲಕ್ಕಿ, ಮೀಡಿಯಂ ಅವಲಕ್ಕಿ, ತಮಡ ಸ್ಲೈಸ್, ಶೇಂಗಾ ಮಸಾಲ. ಮಸಾಲೆ ಐಟಮ್ ಎಲ್ಲ ಮನೆಯಲ್ಲೇ ಮಾಡ್ಕೊಂತೀವಿ. ಒಬ್ಬರಿಗೊಬ್ಬರು ಇನ್ನೊಂದು ನಕ್ಕ ಅಂತ ಮಾತಾಡಿಸಿ ಇನ್ನೊಂದು ಅಲ್ಲಿ ಬೇಸ್ ಅಂತ ಚೆನ್ನಾಗೈತೆ ಅಂತ ಬರ್ತಾರೆ. 2000 ಬಂಡವಾಳ ಹಾಕಿದ್ರೆ ಒಂದು 1500 ಲಾಭ ಸಿಗುತ್ತೆ. ಮೊದಲಿಗೆ ಭಾಳ ಕಷ್ಟ ಜೀವನ, ಇವಾಗ ಜೀವನ ಆರಾಮೈತೆ. ಓಪಿ ಇದ್ರೆ ಓಪಿಯ ತಾಳ್ಮೆ ಇದ್ರೆ ಕಂಪಲ್ಸರಿಗೆ ಆತತೆ. ಇದು ಫುಡ್ ಪ್ರಿಯರ ಫೇವರೇಟ್ ಉದ್ಯಮ, ತರಹೇವಾರಿ ಚಾರ್ಟ್ಸ್ಗಳಿಗೆ ಇದೇ ಬೆಸ್ಟ್ ತಾಣ. ಸಂಜೆ ಹೊತ್ತಲ್ಲಿ ಗ್ರಾಹಕರನ್ನು ಸೆಳೆಯುವ ಫುಡ್ ಐಟಮ್ಗಳು ಈ ಜಾಗದಲ್ಲಿ ಸಿಗ್ತವೆ. ಟೇಸ್ಟ್ಗಳಲ್ಲಿ ಕಾಂಪ್ರಮೈಸ್ ಆಗದಿದ್ದರೆ ಸಕ್ಸಸ್ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ದಿನದಿಂದ ದಿನಕ್ಕೆ ತನ್ನ ಬೇಡಿಕೆಯನ್ನು ಹೆಚ್ಚಿಸಿಕೊಳ್ತಿರುವ ಚಾರ್ಟ್ಸ್ ಬಿಸ್ನೆಸ್ ಬಗ್ಗೆ ಹೇಳ್ತೀವಿ ಇವತ್ತಿನ ಬದುಕಿಗೊಂದು ಬಿಸ್ನೆಸ್ನಲ್ಲಿ. ನಾನು ವಾಸುದೇವ್ ಮಾರ್ನ. ಚಾರ್ಟ್ಸ್ ಇದು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಈ ಹೆಸರನ್ನು ಕೇಳಿದ್ರೆ ಸಾಕು, ಆಹಾರ ಪ್ರಿಯರ ಬಾಯಲ್ಲಿ ನೀರೂರುತ್ತೆ. ತನ್ನ ವೆರೈಟಿ ಟೇಸ್ಟ್ಗಳಿಂದಲೇ ಚಾರ್ಟ್ಸ್ ಶಾಪ್ ಜನರನ್ನು ಸೆಳೀತಾನೆ ಇರುತ್ತೆ. ರುಚಿಯಲ್ಲಿ ರಾಜಿ ಮಾಡಿಕೊಳ್ಳದೆ ಉತ್ಕೃಷ್ಟ ಗುಣಮಟ್ಟದ ಚಾರ್ಟ್ಸ್ಗಳನ್ನು ನೀಡಿದರೆ ಈ ಬಿಸ್ನೆಸ್ನಲ್ಲಿ ಯಶಸ್ಸು ಸಾಧ್ಯ. ಹಾಗಿದ್ರೆ ಈ ಚಾರ್ಟ್ಸ್ ಬಿಸ್ನೆಸ್ ಆರಂಭಿಸಿ ಯಶಸ್ಸು ಪಡೆಯೋದು ಹೇಗೆ ಅನ್ನೋದನ್ನು ಹೇಳ್ತೀವಿ ಇವತ್ತಿನ ಸಂಚಿಕೆಯಲ್ಲಿ. ಆಹಾರಗಳು ಎಲ್ಲ ಕಾಲಕ್ಕೂ ಮನುಷ್ಯರಿಗೆ ಪ್ರಿಯವೇ. ಅದರಲ್ಲೂ ನಮ್ಮ ನಾಲಿಗೆಗೆ ಹಿತವೆನಿಸುವ ಫುಡ್ಗಳು ಇದ್ರಂತೂ ಎಂದಿಗೂ ನಾವು ಅದರತ್ತ ವಾಲುತ್ತಲೇ ಇರುತ್ತೇವೆ. ಹಳ್ಳಿ ಇರಲಿ, ಸಿಟಿ ಇರಲಿ, ಎಲ್ಲಿಯಾದರೂ ಕೂಡ ರುಚಿ ರುಚಿಯಾದ ಆಹಾರ ಸಿಗುತ್ತದೆ ಅಂತಾದರೆ ನಾವು ಹುಡುಕಿಕೊಂಡು ಹೋಗುತ್ತೇವೆ. ಅದರಲ್ಲೂ ಉತ್ಕೃಷ್ಟ ಗುಣಮಟ್ಟದ ಆಹಾರ, ನಾಲಿಗೆ ರುಚಿ ತಣಿಸುವ ಖಾದ್ಯಗಳು ಸಿಗುತ್ತದೆ ಅಂತಾದರೆ ಕೇಳೋದೇ ಬೇಡ. ತಿನ್ನಬೇಕು ಅನಿಸಿದಾಗಲೆಲ್ಲ ಅಲ್ಲಿಗೆ ಹೋಗ್ತಾ ಇರ್ತೀವಿ. ಜನರ ಈ ಅಭಿರುಚಿಗಳನ್ನೇ ಅಡ್ವಾಂಟೇಜ್ ಮಾಡಿಕೊಂಡು ಫುಡ್ ಬಿಸ್ನೆಸ್ ನಡೆಸುವವರು ಹಲವು ವಿಧದ ಫುಡ್ಗಳನ್ನು ಗ್ರಾಹಕರಿಗೆ ನೀಡಿ ತಮ್ಮ ಉದ್ಯಮವನ್ನು ಯಶಸ್ಸು ಮಾಡಿಕೊಳ್ಳುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಫುಡ್ ಬಿಸ್ನೆಸ್ಗಳಿಗೆ ಸ್ಪರ್ಧೆ, ಬೇಡಿಕೆ ಎಲ್ಲವೂ ತುಸು ಹೆಚ್ಚೆ. ಅದರಲ್ಲೂ ಗಲ್ಲಿಗಳಲ್ಲಿ, ಬೀದಿ ಎಂಡ್ ಕಾರ್ನರ್ಗಳಲ್ಲಿ ಇರುವ ಚಾಟ್ಸ್ ಅಂಗಡಿಗಳಿಗೆ ಕೊಂಚ ಹೆಚ್ಚೆ ಇರುತ್ತೆ. ಈ ರೀತಿಯಲ್ಲಿ ಸ್ಪೈಸಿ ಚಾಟ್ಸ್ಗಳಿಗೆ ಸದಾ ಜನ ಆಕರ್ಷಿತರಾಗ್ತಾರೆ. ಈ ಕಾರಣಕ್ಕಾಗಿ ಈ ಜಮಾನದ ಟ್ರೆಂಡ್ ಆಗಿರುವ ಚಾಟ್ಸ್ ಬಿಸ್ನೆಸ್ನ ಜನ ಆರಂಭಿಸುತ್ತಿದ್ದಾರೆ. ಇತರೆ ಬಿಸ್ನೆಸ್ಗೆ ಹೋಲಿಸಿದ್ರೆ ಈ ಬಿಸ್ನೆಸ್ನಲ್ಲಿ ಕಾಂಪಿಟೇಷನ್ ಹೆಚ್ಚು. ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯಲ್ಲಿ ಒಂದು ಊರಿನಲ್ಲಿ ಕನಿಷ್ಠ 3-4 ಚಾಟ್ಸ್ ಅಂಗಡಿಗಳಾದರೂ ಇರುತ್ತೆ. ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇದೆ ಈ ಬಿಸ್ನೆಸ್ಗೆ. ಶುಚಿ ರುಚಿ ಜೊತೆಗೆ ಗುಣಮಟ್ಟವನ್ನು ನೀವು ಈ ಉದ್ಯಮದಲ್ಲಿ ಕಾಪಾಡಿಕೊಳ್ತೀರಿ ಅಂತಾದರೆ ಚಾಟ್ಸ್ ಬಿಸ್ನೆಸ್ ನಿಮ್ಮ ಬದುಕಿಗೊಂದು ಗಟ್ಟಿ ನೆಲೆಯನ್ನು ನೀಡೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಚಾಟ್ಸ್ ಹಳ್ಳಿಯಿಂದ ಹಿಡಿದು ಸಿಟಿಯ ತನಕ, ಸಾಮಾನ್ಯರಿಂದ ಹಿಡಿದು ಶ್ರೀಮಂತರ ತನಕ ಎಲ್ಲರನ್ನೂ ಆಕರ್ಷಿಸುತ್ತೆ. ಆದರೆ ರುಚಿ ಚೆನ್ನಾಗಿರಬೇಕಷ್ಟೆ. ಚಾಟ್ಸ್ ಅಂದರೆ ಸಾಮಾನ್ಯವಾಗಿ ಮಸಾಲಪುರಿ, ಪಾನಿಪುರಿ, ಬೇಲ್ಪುರಿ, ಚುರುಮುರಿ, ಹೀಗೆ ಹಲವು ವಿಧದ ಟೇಸ್ಟಿ ರೆಸಿಪಿಗಳು ಸಿಗುತ್ತವೆ. ಟೇಸ್ಟ್ಗಳ ಜೊತೆಗೆ ಈ ಜಮಾನದ ಟ್ರೆಂಡಿ ಚಾಟ್ಸ್ ಪ್ರಿಪೇರ್ ಮಾಡುವ ಕಲೆ ನಿಮಗಿದ್ರೆ ನೀವು ಈ ಬಿಸ್ನೆಸ್ ಆರಂಭಿಸಿ ಕ್ಲಿಕ್ ಆಗಬಹುದು.
ಆಹಾರ ಕ್ಷೇತ್ರದಲ್ಲಿ ಅಧಿಕ ಲಾಭವನ್ನು ಪಡೆಯುವ ಉದ್ಯಮದಲ್ಲಿ ಚಾಟ್ಸ್ ಬಿಸ್ನೆಸ್ ಕೂಡ ಒಂದು. ಕ್ವಾಲಿಟಿ ಕ್ವಾಂಟಿಟಿಗಳನ್ನು ಕಾಪಾಡಿಕೊಂಡ್ರೆ ಚಾಟ್ಸ್ ಬಿಸ್ನೆಸ್ನಲ್ಲಿ ಸುಲಭವಾಗಿ ಯಶಸ್ಸನ್ನು ಪಡೆದುಕೊಳ್ಳಬಹುದು. ತಳ್ಳುವ ಗಾಡಿ, ಫುಡ್ ಟ್ರಕ್, ಕಟ್ಟಡಗಳಲ್ಲಿಯೂ ಚಾಟ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ದೊಡ್ಡ ಬಂಡವಾಳದ ಅವಶ್ಯಕತೆ ಇರದೆ ಕಡಿಮೆ ಬಂಡವಾಳದಲ್ಲಿಯೂ ಈ ಚಾಟ್ಸ್ ಬಿಸ್ನೆಸ್ ಆರಂಭಿಸಿ ಯಶಸ್ಸು ಪಡೆಯಬಹುದು. ಭಾರತದಲ್ಲಿ ಆಹಾರೋದ್ಯಮದ ಒಟ್ಟು ಮೌಲ್ಯ 2 ಲಕ್ಷ ಕೋಟಿ ರೂಪಾಯಿ. ಗುಣಮಟ್ಟ, ರುಚಿ, ಶುಚಿ, ಸೇವೆಗೆ ಬೆಲೆ ಕೊಟ್ಟರೆ ಈ ಉದ್ಯಮದಲ್ಲಿ ಗೆಲುವು ನಿಶ್ಚಿತ. ಪ್ರದೇಶಕ್ಕೆ ಅನುಗುಣವಾಗಿ 20-25% ಲಾಭ ಪಡೆಯಬಹುದಾದ ಉದ್ಯಮ. 1,000-1,00,000 ತನಕವೂ ಈ ಉದ್ಯಮದಲ್ಲಿ ಇನ್ವೆಸ್ಟ್ ಮಾಡಬಹುದು. ಆಹಾರ ಪ್ರಿಯರನ್ನ ಸೆಳೆಯುವ ಚಾಟ್ಸ್ ಉದ್ಯಮವನ್ನ ಆರಂಭಿಸಿ ಬದುಕಿಗೊಂದು ಗಟ್ಟಿ ನೆಲೆಯನ್ನ ಕಂಡುಕೊಂಡಿದ್ದಾರೆ ಮಂಜುನಾಥ್. ಬಳ್ಳಾರಿಯ ಮಂಜುನಾಥ್ ಕಳೆದ 5 ವರ್ಷಗಳಿಂದ ಈ ಬಿಸ್ನೆಸ್ ನಡೆಸ್ತಿದ್ದಾರೆ. ಮಂಜುನಾಥ್ ಬೇಲ್ ಎನ್ನುವ ಚಾಟ್ಸ್ ಶಾಪ್ ಅನ್ನ ಫುಡ್ ಗಾಡಿಯಲ್ಲಿ ನಡೆಸ್ತಿದ್ದಾರೆ. ಇವರ ಬಿಸ್ನೆಸ್ನಲ್ಲಿ ಬೇಲ್ಪುರಿ, ಚುರುಮುರಿ ಸೇರಿದಂತೆ 11 ವಿಧದ ಚಾಟ್ಸ್ಗಳು ರೆಡಿಯಾಗುತ್ತವೆ. ಬೇಲು, ನಿಪ್ಪಟ್ ಮಸಾಲ, ಶೇಂಗಾ ಮಸಾಲ, ಕಾರ್ನು, ಅವಲಕ್ಕಿ, ಹಾಲ್ ಮಿಕ್ಸು, ಸೊಂಡಿಯ ಮಸಾಲ, ಪೇಪರ್ ಅವಲಕ್ಕಿ, ಮೀಡಿಯಂ ಅವಲಕ್ಕಿ, ತಮಡ ಸ್ಲೈಸ್, ಶೇಂಗಾ ಮಸಾಲ. ಇದು ಆನಿಮ್ ಪಪ್ಸ್, ಒಂದು 11 ಐಟಮ್. ಕನಿಷ್ಠ ಬಂಡವಾಳದಿಂದ ಆರಂಭಿಸಬಹುದು ಚಾಟ್ ಬಿಸ್ನೆಸ್. ಚಾಟ್ಸ್ ಬಿಸ್ನೆಸ್ ಆರಂಭಕ್ಕೆ ದೊಡ್ಡ ಪ್ರಮಾಣದ ಬಂಡವಾಳ ಬೇಕಂತೇನಿಲ್ಲ. ಕಡಿಮೆ ಪ್ರಮಾಣದ ಬಂಡವಾಳ ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಕನಿಷ್ಠ 1 ಫುಡ್ ಟ್ರಕ್ ಇದ್ರೂ ಸಾಕು, ನೀವು ಚಾಟ್ಸ್ ಬಿಸ್ನೆಸ್ ಆರಂಭಿಸಬಹುದು. ನಿಮ್ಮ ಬಳಿ 50,000 ಬಂಡವಾಳವಿದ್ರೂ ನೀವು ಚಾಟ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಮೂಲಕ ಸ್ವಂತ ಉದ್ಯಮವನ್ನ ಆರಂಭಿಸುವ ಕನಸನ್ನ ನನಸು ಮಾಡಿಕೊಳ್ಳಬಹುದು. ಅನುಮತಿಯ ಅಗತ್ಯ ಈ ಬಿಸ್ನೆಸ್ಗೆ. ಚಾಟ್ಸ್ ಬಿಸ್ನೆಸ್ ಆಹಾರಕ್ಕೆ ಸಂಬಂಧಿಸಿದ ಉದ್ಯಮವಾಗಿರೋದ್ರಿಂದ ಫುಡ್ ಲೈಸೆನ್ಸ್ ಅಗತ್ಯ. ನೀವು ಬೀದಿ ಬದಿಯಲ್ಲಿ ಸ್ಟಾರ್ಟ್ ಮಾಡ್ತೀರಿ ಅಂತಾದ್ರೆ ಫುಟ್ಪಾತ್ ಲೈಸೆನ್ಸ್ ಪಡೆದಿರಬೇಕು. ಈ ಕುರಿತಾಗಿ ಮಂಜುನಾಥ್ ವಿವರಿಸ್ತಾರೆ ಕೇಳಿ. ಫಸ್ಟ್ 2,000 ಬೇಕು ಪರ್ಮಿಷನ್ ಅಂದರೆ ಇದು ಮುನ್ಸಿಪಾಲ್ಟಿಯಲ್ಲಿ. ಇದು ಬೀದಿ ವ್ಯಾಪಾರದ ಅಂತೇಳಿ ಒಂದು 100-200 ರೂಪಾಯಿ ಕೊಟ್ಟರೆ ಅವರೇ ಮಾಡಿಕೊಡ್ತಾರೆ. ಕುಟುಂಬ ಇದು ಒಂದು ಫ್ಯಾಮಿಲಿ ಫೋಟೋ ಕೊಡಬೇಕು. ಫ್ಯಾಮಿಲಿ ಫೋಟೋ ಕೊಟ್ಟರೆ ಅವರು ತಿಂಗಳಿಗೆ ಬಂದು ಚೀಟಿ ಕೊಟ್ಟೋತಾರೆ, 900 ರೂಪಾಯಿ ಇದಾಗ ರೆಸಿಪಿ ಹಾಕಿ ಕೊಟ್ಟೋತಾರೆ. ಚಾಟ್ಸ್ ಬಿಸ್ನೆಸ್ ಆರಂಭ ಮಾಡೋದಕ್ಕೆ ಇದೇ ರೀತಿಯಲ್ಲಿ ಸ್ಥಳವಿರಬೇಕು, ನಿಮ್ಮ ಫುಡ್ ಟ್ರಕ್ಗಳು ಹೀಗೇ ಇರಬೇಕು ಅನ್ನುವ ಯಾವುದೇ ನಿಯಮಗಳು ಇಲ್ಲ. ಅವೆಲ್ಲವೂ ಉದ್ಯಮವನ್ನು ಆರಂಭಿಸುವವರ ಇಚ್ಛೆಗೆ ಬಿಟ್ಟಿದ್ದು. ನೀವು ಚಾಟ್ಸ್ ಬಿಸ್ನೆಸ್ ಅನ್ನ ತಳ್ಳುವ ಗಾಡಿಯಲ್ಲಿ, ಫುಡ್ ಟ್ರಕ್ಗಳಲ್ಲಿ ಇಲ್ಲವೇ ಸ್ವಂತ ಕಟ್ಟಡದಲ್ಲಿಯೂ ಆರಂಭಿಸಿ ಯಶಸ್ಸು ಪಡೆಯಬಹುದು. ಚಾಟ್ಸ್ ಉದ್ಯಮದ ಗೆಲುವು ಸೋಲುಗಳು ನಿಂತಿರೋದೆ ಈ ಉದ್ಯಮದ ರುಚಿಯ ಮೇಲೆ. ನಿಮ್ಮ ಅಂಗಡಿಯಲ್ಲಿ ಟ್ರೆಂಡಿಂಗ್ ಚಾಟ್ಸ್ಗಳ ಜೊತೆಗೆ ರುಚಿ ಚೆನ್ನಾಗಿತ್ತು ಅಂತಾದರೆ ನೀವು ಲಾಭದ ಬಗ್ಗೆ ವರಿ ಮಾಡ್ಕೋಬೇಕು ಅಂತೇನಿಲ್ಲ. ಗ್ರಾಹಕರೇ ನಿಮ್ಮ ಶಾಪ್ಗೆ ಬಂದು ಫುಡ್ ಟೇಸ್ಟ್ ಮಾಡ್ತಾರೆ. ಮೇಲ್ನೋಟಕ್ಕೆ ಚಾಟ್ಸ್ ತಯಾರಿಕೆ ಸುಲಭದ ಕೆಲಸ ಅನ್ನಿಸಬಹುದು, ಆದರೆ ಅಂದುಕೊಂಡಷ್ಟು ಸುಲಭವಲ್ಲ ಚಾಟ್ಸ್ಗಳ ತಯಾರಿಕೆ. ಈ ಫುಡ್ ಐಟಮ್ಗಳ ತಯಾರಿಕೆಗೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಏಕಾಗ್ರತೆ ಜೊತೆಗೆ ತಯಾರಿಕೆಯಲ್ಲಿ ಹದ ಬೆರೆತು ರೆಡಿ ಮಾಡುವುದು ಬಹುಮುಖ್ಯವಾಗಿರುತ್ತೆ.
ಹಾಗಿದ್ರೆ ಬೇರೆ ಬೇರೆ ರೀತಿಯ ಚಾಟ್ಸ್ಗಳನ್ನು ಹೇಗೆ ತಯಾರಿಸೋದು, ಆ ಚಾಟ್ಸ್ಗಳ ವಿಶೇಷತೆ ಏನು, ಯಾವ ಐಟಂಗಳನ್ನು ಬಳಸಿ ವೆರೈಟಿ ಚಾಟ್ಸ್ಗಳನ್ನು ತಯಾರಿಸಲಾಗುತ್ತೆ ಅನ್ನೋ ಕುರಿತು ಮಂಜುನಾಥ್ರವರೇ ವಿವರಿಸ್ತಾರೆ. ಮಸಾಲ ಬಂದು ಬೆಳಿಗ್ಗೆ ಬಂದು ಅದನ್ನು ನೀರಿನಲ್ಲಿ ತೊಳಿತೀವಿ. ನೀಟಾಗಿ ತೊಳೆದು ಎಲ್ಲ ಕುದಿನೆ ಕೊತ್ತಂಬರಿ ಅಲ್ಲ ಸೊಪ್ಪೆಲ್ಲ ತೊಳೆದು ನೀಟಾಗಿ ಮಿಕ್ಸಿ ಹಾಕಿ ಎಣ್ಣೆ ಬೇಯಿಸಿ ಕುದಿಸ್ತೀವಿ ನಾವು. ಕುದಿಸಿ ಅದ ಬರ್ತಂಗೆ ಕುದಿಸಿ ಕುದಿಸಿದ ಮ್ಯಾಗ ಅದ ಬರ್ತದೆ. ಆಮ್ಯಾಗ ಇದು ಮಾಡ್ತೀವಿ ನಾವು, ಒಂದು 10 ನಿಮಿಷ 15 ನಿಮಿಷ ಕುದಿಸ್ತೀವಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಎಲ್ಲದು ಬೇಲು ಫಸ್ಟಿಗೆ ಮಂಡಾಳ ಹಾಕ್ತೀವಿ. ಮಂಡಾಳ ಹಾಕಿದ್ಮೇಲೆ ಶೇಂಗಾ ಕಡಲೆ ಆಮೇಲೆ ಇದು ಮೀಡಿಯಂ ಮೂಲಕ್ಕೆ ಪೇಪರ್ ಹೊಲಕ್ಕೆ ಆಮೇಲೆ ಕಾರ್ನ್ ಹಾಕ್ತೀವಿ. ಲಾಸ್ಟ್ ಎಲ್ಲ ಕಲಿಸ್ಮೇಲೆ ತಮೋಟೊ ಈರುಳ್ಳಿ ಹಾಕಿ ಕಡಲೆ ಹಿಟ್ಟು ಹಾಕಿ ಮಸಾಲೆ ಹಾಕಿ ಕೊಡ್ತೀವಿ. ಸಂಡೆ ಮುರಿದಾಕಿ ಕಲಿಸ್ಬಿಡ್ತೀವಿ ಎಲ್ಲ ಕಲಿಸಿ ಪ್ಲೇಟ್ನಲ್ಲಿ ಕೊಡ್ತೀವಿ. ನಿಪ್ಪಟ್ಟು ಮಸಾಲ ಫಸ್ಟು ಪೂರ್ತಿ ಪುಡಿ ಮಾಡ್ತೀವಿ. ಪುಡಿ ಮೇಲೆ ಆನಿಯನ್ ಹಾಕಿ ಶೇಂಗಾ ಮತ್ತು ಇವೆಲ್ಲ ಐಟಮ್ ಎಲ್ಲ ಹಾಕಿ ಮತ್ತು ಅದೇ ಥರ ಟೊಮೊಟೊ ಸ್ಲೈಸ್ ಏನೈತೆ ನೀಟಾಗಿ ಕಟ್ ಮಾಡಿ ಖಾರ ಉಪ್ಪು ಮಸಾಲೆ ಹಾಕಿ ಆಮೇಲೆ ಇದು ನಮ್ಮ ಗ್ರೀನ್ ಚಟ್ನಿ ಹಾಕಿ ಆಮೇಲೆ ಸೌಟ್ಲಿ ನೀಟಾಗಿ ಸವರಿ ಒಂದೊಂದು ಕಡಲೆ ಪೌಡ್ರ್ ಕಡಲೆ ಹಿಟ್ಟು ಹಾಕಿ ಆಮೇಲೆ ಮತ್ತೆ ಒಂದೊಂದು ಹನಿ ನಿಂಬು ಹನಿ ಹಾಕಿ ಎಲ್ಲ ಐಟಮ್ ಶೇಂಗಾ ಕಡಲೆ ಎಲ್ಲ ಹಾಕಿ ನೀಟಾಗಿ ಇದು ಮಾಡಿಕೊಡ್ತೀವಿ. ಮೇಲೆ ಈರುಳ್ಳಿ ಕಾರ್ನ್ ಫಸ್ಟಿಗೆ ಕಾರ್ನ್ ಹಾಕಿ ಶೇಂಗಾ ಕಡಲೆ ಹಾಕಿ ಮಸಾಲೆ ಹಾಕಿ ನೀಟಾಗಿ ಕಲಿಸಿ ಕಡಲೆ ಹಿಟ್ಟು ಹಾಕಿ ಮಸಾಲೆ ಕಲಿಸಿ ಆಮೇಲೆ ಟೊಮೊಟೊ ಈರುಳ್ಳಿ ಲಾಸ್ಟಿಗೆ ಹಾಕ್ಕೊಡ್ತೀವಿ. ಶೇಂಗಾ ಜಾಸ್ತಿ ಇರುತ್ತೆ ಸ್ವಲ್ಪ ಆನಿಯನ್ನು ಟೊಮೊಟೊ ಕಮ್ಮಿ ಇರ್ತಾರೆ ಅಲ್ಲಿ ಸೇಮ್ ಮಸಾಲೆ ಹಾಕಿ ನೀಟಾಗಿ ತಿರುಗಿ ಹಾಕ್ಸುತ್ತೆ. ಬೇಲ್ ಡ್ರೈ ಬೇಲ್ ಅದು ಎಲ್ಲ ಕಲಿಸ್ತೆ ಇದು ಮಂಡಾಳ ಹಾಕಿ ಆಯಿಲ್ ಹಾಕಿ ಕಲಿಸಿ ಟೊಮೊಟೊ ಈರುಳ್ಳಿ ಮೇಲೆ ಹಾಕ್ಕೊಡ್ತೀವಿ. ಡ್ರೈ ಬೇಲ್ ಅದು ಪೇಪರಲ್ಲಕ್ಕೆ ಅದು ಪೇಪರ್ ಒಲಕ್ಕೆ ಇದು ಟೊಮೊಟೊ ಈರುಳ್ಳಿ ಮಸಾಲೆ ಹಾಕ್ತೀವಿ. ಲೈಟಾಗಿ ಸ್ವಲ್ಪ ಮೆತ್ತಗೆ ಆಗ್ತದೆ. ಮೀಡಿಯಂ ಒಲಕ್ಕೆ ಏನೈತೆ ಅಂದರೆ ಖಡಕ್ ಇರ್ತದೆ. ಖಡಕ್ ಅಂದರೆ ಫಸ್ಟಿಗೆ ಮಸಾಲೆ ಕಲಿಸಿರ್ತಲ್ಲ ಎಲ್ಲ ಹಾಕಿ ಲಾಸ್ಟಿಗೆ ಕೊಡ್ತು ಟೊಮೊಟೊ ಈರುಳ್ಳಿ ಮೇಲೆ ಹಾಕ್ತಲ್ಲ ಸ್ವಲ್ಪ ಖಡಕ್ ಬರ್ತದೆ. ಫಸ್ಟು ಫಸ್ಟು ಮಸಾಲೆ ಹಾಕ್ತೀವಿ. ಫಸ್ಟ್ ಅವಲಕ್ಕಿ ಹಾಕಿ ಆಮೇಲೆ ಮಸಾಲೆ ಕಡಲೆ ಶೇಂಗಾ ಹಾಕಿ ಆಮೇಲೆ ಕಡಲೆ ಹಿಟ್ಟು ಹಾಕಿ ಮಸಾಲೆ ಹಾಕಿ ಆಮೇಲೆ ಲಾಸ್ಟಿಗೆ ಟೊಮೊಟೊ ಹಾಕ್ತೀವಿ ಮೆತ್ತಗಾಗ್ಬಿಡುತ್ತೆ ಅಂತೇಳಿ. ಯಾರು ಬೇಕಿದ್ರೂ ನಡೆಸಬಹುದು ಈ ಉದ್ಯಮ. ಕೆಲಸವನ್ನ ತಿಳಿದುಕೊಂಡಿರೋದೇ ಮುಖ್ಯ ಮಾನದಂಡ. ಚಾಟ್ಸ್ ಬಿಸ್ನೆಸ್ಗಳನ್ನು ಯಾರು ಬೇಕಿದ್ರೂ ಆರಂಭಿಸಬಹುದು. ಈ ಬಿಸ್ನೆಸ್ಗಳ ಬಗ್ಗೆ ತಿಳಿದಿದ್ರೆ ನಾಜೂಕಾಗಿ ಕೆಲಸಗಳನ್ನು ಮಾಡಿಕೊಂಡು ಹೋಗಬಹುದು. ನೀವು ಹೊಸದಾಗಿ ಚಾಟ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ ಅಂತಾದರೆ ದೊಡ್ಡ ಮಟ್ಟಿಗೆ ಅರ್ಹತೆಗಳು ಬೇಕೆಂದೇನಿಲ್ಲ. ಆದರೆ ನಿಮಗೆ ನೀವು ಯಾವ ಉದ್ಯಮ ನಡೆಸುತ್ತಿದ್ದೀರೋ ಆ ಉದ್ಯಮದ ಕುರಿತಾದ ಕಲೆಯನ್ನು ಕರಗತ ಮಾಡಿಕೊಳ್ಳುವುದು ಬಹುಮುಖ್ಯ. ಚಾಟ್ಸ್ ಬಿಸ್ನೆಸ್ಗೆ ಕಾರ್ಮಿಕರು ಬೇಕಂತೇನಿಲ್ಲ, ನೀವು ಒಬ್ಬರೇ ನಡೆಸಬಹುದು. ದೊಡ್ಡ ಪ್ರಮಾಣದ ಬಿಸ್ನೆಸ್ ಆದರೆ ಮಾತ್ರ ಕಾರ್ಮಿಕರು ಬೇಕು. ಕಾರ್ಮಿಕರು ಇರಲಿ ಇಲ್ಲದಿರಲಿ, ಈ ಉದ್ಯಮವನ್ನ ಪ್ರಾರಂಭಿಸುವ ಮುನ್ನ ಚಾಟ್ಸ್ಗಳನ್ನು ಹೇಗೆ ತಯಾರು ಮಾಡೋದು ಅನ್ನೋ ವಿಚಾರಗಳನ್ನು ತಿಳಿದುಕೊಂಡು ಆರಂಭಿಸೋದು ಬಹುಮುಖ್ಯ. ಚಾಟ್ಸ್ ಬಿಸ್ನೆಸ್ಗೆ ಬಳಸುವ ಕಚ್ಚಾ ಸಾಮಗ್ರಿಗಳು ನಿಮ್ಮ ಅಂಗಡಿಯಲ್ಲಿ ಯಾವ ರೀತಿಯ ಚಾಟ್ಸ್ ರೆಡಿಯಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಹೆಚ್ಚಾಗಿ ಈ ಬಿಸ್ನೆಸ್ಗೆ ಪುರಿ, ಬಟಾಣಿ, ತರಕಾರಿ, ಈರುಳ್ಳಿ, ಚುರುಮುರಿ ಸೇರಿದಂತೆ ನಾನಾ ಕಚ್ಚಾ ಸಾಮಗ್ರಿಗಳು ಅವಶ್ಯಕ. ನೀವು ಈ ಸಾಮಗ್ರಿಗಳನ್ನು ಸಮೀಪದ ಮಾರ್ಕೆಟ್, ಮಾಲ್, ಕಿರಾಣಿ ಅಂಗಡಿಯಲ್ಲಿ ಹೋಲ್ಸೇಲ್ ದರದಲ್ಲಿ ಖರೀದಿ ಮಾಡಬಹುದು. ಇನ್ನು ನೀವು ಈ ಚಾಟ್ಸ್ಗಳಿಗೆ ಬೇಕಾಗುವ ಮಸಾಲೆಗಳನ್ನು ಮನೆಯಲ್ಲಿ ತಯಾರು ಮಾಡಿಕೊಳ್ಳಬಹುದು. ಕಡಿಮೆ ಶ್ರಮ, ಹೆಚ್ಚು ಕೆಲಸವಿರುವ ಉದ್ಯಮ. ಕ್ವಾಲಿಟಿ ಕ್ವಾಂಟಿಟಿ ಕಾಪಾಡಿಕೊಳ್ಳುವುದು ಮುಖ್ಯ. ಚಾಟ್ಸ್ ಬಿಸ್ನೆಸ್ ಏನು, ದಿನವಿಡೀ ಕೆಲಸದ ಉದ್ಯಮವಲ್ಲ. ಮಧ್ಯಾಹ್ನದ ಬಳಿಕವೇ ಈ ಉದ್ಯಮದಲ್ಲಿ ಬಹುತೇಕ ಕೆಲಸಗಳು ಆರಂಭ ಆಗುವುದು. ಕನಿಷ್ಠ 6-7 ಗಂಟೆ ಸಮಯವನ್ನು ನೀವು ಈ ಉದ್ಯಮದಲ್ಲಿ ಮೀಸಲಿರಿಸಿ ನಿಮ್ಮ ಶ್ರಮವನ್ನು ಹಾಕಿದರೆ 1,000 ರೂಪಾಯಿ ಆದಾಯವನ್ನು ಪಡೆಯಬಹುದು. ಪ್ರತಿ ಬಿಸ್ನೆಸ್ನಲ್ಲಿ ಕೂಡ ಸವಾಲುಗಳು ಸಾಮಾನ್ಯ. ಆದರೆ ಈ ಚಾಲೆಂಜ್ಗಳನ್ನು ದಾಟಿ ನಿಮ್ಮ ಫುಡ್ ರೆಸಿಪಿಗಳ ಟೇಸ್ಟ್ ಹಾಗೂ ಕ್ವಾಲಿಟಿಗಳು ಚೆನ್ನಾಗಿದ್ದರೆ ಚಾಲೆಂಜಸ್ಗಳು ಯಾವುದೇ ಕಾರಣಕ್ಕೂ ಮ್ಯಾಟರ್ ಆಗೋದಿಲ್ಲ. ಜನಸಂಚಾರವಿರುವ ಜಾಗದಲ್ಲಿ ಬಿಸ್ನೆಸ್ ಆರಂಭಿಸಬೇಕು. ಗ್ರಾಹಕರನ್ನು ಹಿಡಿದಿಟ್ಟುಕೊಳ್ಳೋದೇ ಈ ಉದ್ಯಮದ ಬಹುದೊಡ್ಡ ಸವಾಲು. ಯಾವುದೇ ಉದ್ಯಮವಾಗಿರಲಿ,
ಆ ಉದ್ಯಮದಲ್ಲಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯನ್ನು ಕಾಪಾಡಿಕೊಳ್ಳೋದು ಮುಖ್ಯ. ಈ ಎರಡು ಅಂಶಗಳಲ್ಲಿ ನೀವು ನಿರಂತರತೆಯನ್ನು ಕಾಪಾಡಿಕೊಂಡ್ರೆ ಸಕ್ಸಸ್ ನಿಮ್ಮದಾಗುತ್ತೆ. ಮಾರಾಟ ಅಂದರೆ ಜಾಸ್ತಿ ಕ್ವಾಲಿಟಿ ಕ್ವಾಂಟಿಟಿ ಜನಸಂಪರಣೆ ಮಾತಾಡ್ಸೋ ಡಿಪೆಂಡ್ ಮೇಲೆ ನಾವು ಕ್ವಾಲಿಟಿ ಕ್ವಾಂಟಿಟಿ ಕೊಟ್ಟರೆ ಬರ್ತಾರೆ, ಇನ್ನೂ ಹಿಂಗೆ ಪ್ರಿಪೇರ್ ಆಗ್ತೀವಿ ಅಮ್ಮ. ಮಾತು ಟ್ರೆಂಡ್ಗೆ ತಕ್ಕಂತೆ ಜನರ ಅಭಿರುಚಿಗಳು ಕೂಡ ಬದಲಾಗುತ್ತಲೇ ಇರುತ್ತವೆ. ಹಾಗಾಗಿ ಪ್ರತಿ ಕ್ಷೇತ್ರದಲ್ಲಿ ಕೂಡ ಹೊಸ ಹೊಸ ಪ್ರಯತ್ನಗಳು ನಡೆಯುತ್ತಲೇ ಇರುತ್ತವೆ. ಈ ಹೊಸತನವನ್ನು ಅಳವಡಿಸಿಕೊಳ್ಳುವ ಚಾಕಚಕ್ಯತೆ ನಿಮ್ಮಲ್ಲಿರಬೇಕು. ಮೌತ್ ಪಬ್ಲಿಸಿಟಿ ಮುಖ್ಯ ಈ ಬಿಸ್ನೆಸ್ಗೆ. ನೀವು ಫುಡ್ಗೆ ಸಂಬಂಧಿಸಿರುವ ಯಾವುದೇ ಬಿಸ್ನೆಸ್ ನಡೆಸಿದ್ರೂ ಅಂತಿಮವಾಗಿ ಮ್ಯಾಟರ್ ಆಗೋದು ನೀವು ನೀಡುವ ತಿನಿಸಿನ ರುಚಿ. ಹಾಗಾಗಿ ಅಂಗಡಿಗೆ ಬರುವ ಗ್ರಾಹಕರು ರುಚಿ ಚೆನ್ನಾಗಿದ್ರೆ ಅವರೇ ಪ್ರಚಾರ ಮಾಡ್ತಾರೆ. ಮೌತ್ ಪಬ್ಲಿಸಿಟಿಯೇ ಈ ಉದ್ಯಮಕ್ಕೆ ಬಹುಮುಖ್ಯ. ಇದರ ಜೊತೆಗೆ ಗ್ರಾಹಕರನ್ನು ಸೆಳೆಯೋದಕ್ಕೆ ಒಂದಷ್ಟು ಟೆಕ್ನಿಕ್ಗಳನ್ನು ನೀವು ಬಳಸಬೇಕು. ಹಾಗಿದ್ರೆ ಮಾತ್ರ ಈ ಬಿಸ್ನೆಸ್ ನಿಮ್ಮ ಕೈ ಹಿಡಿಯುತ್ತೆ. ಪಬ್ಲಿಸಿಟಿ ಅಂದರೆ ಮಾತಾಡ್ಸೋ ಡಿಪೆಂಡ್ ಕ್ವಾಲಿಟಿ ಕ್ವಾಂಟಿಟಿ. ಜಾಸ್ತಿ ಶೇಂಗಾ ಜಾಸ್ತಿ ಹಾಕೋದು, ಕಡಲೆ ಕಮ್ಮಿ ಹಾಕೋದು, ಶೇಂಗಾ ಜಾಸ್ತಿ ಹಾಕೋದು ನಾವು ಐಟಮು. ಯಾಕಂದರೆ ನಮ್ಮ ಶೇಂಗಾ ಎಲ್ಲರೂ ಮೇಲೆ ಹಾಕ್ತಾನೆ, ಮೇಲೆ ಹಾಕೋದಿಲ್ಲ, ಅದ್ರಾಗ ಕಲಿಸಿ ಇದು ಮಾಡ್ತೀವಿ ನಾವು. ಶೇಂಗಾ ಜಾಸ್ತಿ ಇರ್ತಾವೆ ನಮ್ಮ ಈ ಉದ್ಯಮದಲ್ಲಿ. ಬೆಳಗ್ಗೆ ಹಾಕಿದ ಬಂಡವಾಳ ಆದಾಯದ ರೂಪದಲ್ಲಿ ಅದೇ ದಿನ ನಿಮ್ಮ ಕೈ ಸೇರುತ್ತೆ. ಹಾಗಾಗಿ ಚಾಟ್ಸ್ ಬಿಸ್ನೆಸ್ನ ಲಾಭ ಮತ್ತು ನಷ್ಟ ಆಯಾ ದಿನಕ್ಕೆ ನಿಮ್ಮ ಗಮನಕ್ಕೆ ಬರುತ್ತೆ. ರೂಪಾಯಿ 80 ರೂಪಾಯಿಗೆ 3 kg ಅಂದರೆ ನಮಗೆ ಸ್ವಲ್ಪ ಬಂಡವಾಳ ಕಮ್ಮಿ. 2000 ಹಾಕಿದ್ರೆ ಒಂದು 3,500 ರೂಪಾಯಿ ವ್ಯಾಪಾರ ಆಗ್ತದೆ, ಇಷ್ಟಿದೆ ಲಾಭ. 2000 ಬಂಡವಾಳ ಹಾಕಿದ್ರೆ ಒಂದು 1500 ಲಾಭ ಸಿಗುತ್ತೆ. ಯಾವುದೇ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಆ ಉದ್ಯಮದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ಗುರಿಯನ್ನು ಹೊಂದಿರಬೇಕು. ಕ್ವಾಂಟಿಟಿ ಕ್ವಾಲಿಟಿಗಳಲ್ಲಿ ಒಂದೇ ರೀತಿಯ ಪ್ರಾಡಕ್ಟ್ಗಳನ್ನು ನೀಡ್ತಾ ಬಂದರೆ ಉತ್ತಮ ಆದಾಯವನ್ನು ನಿರೀಕ್ಷಿಸಬಹುದು. ಆದರೆ ಆರಂಭಿಸಿದ ತಕ್ಷಣವೇ ಲಾಭ ಸಿಗೋದಿಲ್ಲ, ಒಂದಷ್ಟು ದಿನ ಕಾಯಬೇಕು. ತಾಳ್ಮೆಯಿಂದ ಇದ್ರೆ ನೀವು ಈ ಬಿಸ್ನೆಸ್ನಲ್ಲಿ ಕೈ ಸುಟ್ಕೊಳ್ಳೋದಿಲ್ಲ. ಇಂದಿನ ಕಾಲಮಾನದಲ್ಲಿ ಚಾಟ್ಸ್ ಬಿಸ್ನೆಸ್ಗೆ ದೊಡ್ಡ ಮಟ್ಟಿಗೆ ಬೇಡಿಕೆ ಇರುವ ಕಾರಣಕ್ಕಾಗಿ ನಷ್ಟವಾಗುವ ಪ್ರಮೇಯವೇ ಬರೋದಿಲ್ಲ. ಖರ್ಚು ಕಳೆದು ತಿಂಗಳಿಗೆ 25,000-30,000 ಲಾಭವನ್ನು ಸುಲಭವಾಗಿ ಪಡೆಯಬಹುದು. ಕಾಂಪಿಟೇಷನ್ ಜಗತ್ತಿನಲ್ಲಿ ಚಾಟ್ ಬಿಸ್ನೆಸ್ಗೆ ಎಲ್ಲ ಊರಿನಲ್ಲೂ ಸಖತ್ ಕಾಂಪಿಟೇಷನ್ ಹಾಗೂ ಡಿಮ್ಯಾಂಡ್ ಇದೆ. ನೋಡೋಕೆ ಸಿಂಪಲ್ ಬಿಸ್ನೆಸ್ ಅನಿಸುವ ಸಖತ್ ಫೇಮಸ್ ಉದ್ಯಮವನ್ನು ಹೊಸದಾಗಿ ಆರಂಭಿಸುವವರು ಒಂದಷ್ಟು ಸ್ಕಿಲ್ಸ್ಗಳನ್ನು ಕಲಿತುಕೊಂಡು ಬಿಸ್ನೆಸ್ ಆರಂಭಿಸೋದು ಮುಖ್ಯ. ಸ್ವಂತ ಉದ್ಯಮವನ್ನು ಆರಂಭಿಸಿದ ಕೂಡಲೇ ಎಲ್ಲ ಕೆಲಸಗಳು ನಿಮಗೆ ಬರೋದಿಲ್ಲ. ಹಂತ ಹಂತವಾಗಿ ನೀವು ನಿಮ್ಮ ಉದ್ಯಮದ ಪ್ರತಿ ಕೆಲಸವನ್ನು ಕಲಿತುಕೊಳ್ಬೇಕು. ಉದ್ಯಮಕ್ಕೆ ಕೈ ಹಾಕುವ ಮುನ್ನ ಚಾಟ್ಸ್ ಉದ್ಯಮವನ್ನು ನಡೆಸುವವರ ಬಳಿ ಕೆಲಸ ಮಾಡಿದರೆ ಉತ್ತಮ. ಇಲ್ಲವೇ ಹೇಗೆ ಅಲ್ಲಿ ಕೆಲಸಗಳು ನಡೆಯುತ್ತವೆ ಅನ್ನೋದನ್ನು ನೀವು ನೋಡಿ ಕಲಿತುಕೊಳ್ಬೇಕು. ಆ ಬಳಿಕ ನಿಮಗೆ ಈ ಉದ್ಯಮವನ್ನು ಆರಂಭಿಸೋದಕ್ಕೆ ಸಾಧ್ಯ ಅನ್ನೋ ವಿಶ್ವಾಸ ಬಂದರೆ ಉದ್ಯಮವನ್ನು ಪ್ರಾರಂಭಿಸಿ. ಯಾವ ಥರ ಇದು ಮಾಡ್ತಾ ಅಂತ ಸ್ವಲ್ಪ ನೋಡಿ ಕಲ್ತೋಬೇಕು. ಒಂದು ದಿವಸ ಹೌದು ಬಿಡಪ್ಪ ನಮ್ಗೆ ಇನ್ನು ಬರೋದಿಲ್ಲ ಅಂದರೆ ಕಂಟಿ ಒಂದು ವಾರ ಹೋಗೋದು, ಒಂದು 10 ದಿವಸ ಅವರೇಟ್ ಅವ್ರು ಕಲ್ತ್ಕೊಂಡು ಅವಲ್ಲಿ ಇದು ಮಾಡ್ತಾರೆ. ಸ್ಟಾರ್ಟಿಂಗ್ ಸಣ್ಣ ಬಂಡಿ, ಸಣ್ಣ ಬಂಡಿಗೆ ಬಗ್ಲಿ ಇಟ್ಕೊಂಡು ನೋಡ್ತೀವಿ. ಆಮೇಲೆ ಇದೇ ಥರ ಬಂಡವಾಳ ಕಮ್ಮಿ ಐತೆ, ಲಾಭ ಜಾಸ್ತಿ ಹಂಗೈತೆ ಅಂತ ನಮಗೆ ಐಡಿಯಾ ಬಂದಾಗ ಹಿಂಗೆ ಸ್ವಲ್ಪ ಸ್ವಲ್ಪ ನೋಡ್ತಾ ನೋಡ್ತಾ ನಮ್ಮ ಐಡಿಯಾ ಬರ್ತದೆ. ಚಾಟ್ಸ್ ತಯಾರಿಕೆಯಲ್ಲಿ ಅವುಗಳ ದರ ತಯಾರಿಕೆಗೆ ಬೇಕಾಗುವ ಕಚ್ಚಾ ಸಾಮಗ್ರಿಗಳಿಗೆ ತಗುಲಿದ ವೆಚ್ಚದ ಮೇಲೆ ನಿರ್ಧರಿಸಲಾಗುತ್ತೆ. ಕನಿಷ್ಠ 10-15 ರೂಪಾಯಿಯ ಬೆಲೆಯಲ್ಲಿಯೂ ನಿಮಗೆ ಕೆಲ ಚಾಟ್ಸ್ಗಳು ಸಿಗುತ್ತದೆ. ದುಬಾರಿ ಬೆಲೆಗೆ ಕೂಡ ಸಿಗುತ್ತದೆ. ಹೆಚ್ಚಾಗಿ ಚಾಟ್ಸ್ 30-35 ರೂಪಾಯಿಯಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಚಾಟ್ಸ್ ದರ ಏರಿಯಾ ಮತ್ತು ಕ್ವಾಲಿಟಿಯನ್ನು ಅವಲಂಬಿಸಿರುತ್ತೆ. ಸ್ವಂತ ಉದ್ಯಮವನ್ನು ನೀವು ನಡೆಸುವಾಗ ಯಾರಿಗೂ ಅಧೀನರಾಗಿರಬೇಕು ಅಂತೇನಿಲ್ಲ. ನೀವೇ ಸ್ವತಂತ್ರವಾಗಿ ಬಿಸ್ನೆಸ್ ಮಾಡೋದ್ರಿಂದ ಉದ್ಯೋಗಕ್ಕಿಂತ ಉದ್ಯಮದಲ್ಲಿ ನೆಮ್ಮದಿ ಜಾಸ್ತಿ. ಚಾಟ್ಸ್ ಬಿಸ್ನೆಸ್ ಆರಂಭಿಸೋದಕ್ಕೆ ಹೆಚ್ಚು ಓದಿರಬೇಕು, ಬುದ್ಧಿವಂತರಾಗಿರಬೇಕು ಅನ್ನೋ ಮಾನದಂಡಗಳಿಲ್ಲ. ಆದರೆ ಗ್ರಾಹಕರ ಜೊತೆ ನಗುಮೊಗದಿಂದ ಮಾತನಾಡುವ ಸಂವಹನ ಕೌಶಲ್ಯ ನಿಮ್ಮಲ್ಲಿರಬೇಕು. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು.
ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3 ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಬೆಳೀತಾ ಇರುವ ಉದ್ಯಮ ಚಾರ್ಸ್ ಬಿಸ್ನೆಸ್, ವೆರೈಟಿ ಫುಡ್ಗಳೇ ಈ ಉದ್ಯೋಗದ ಮುಖ್ಯ ಆಧಾರ. ಟೇಸ್ಟ್ ಮತ್ತು ಕ್ವಾಲಿಟಿ ಚೆನ್ನಾಗಿದ್ದರೆ ಜನರೇ ಈ ಶಾಪ್ಗಳನ್ನು ಹುಡುಕೊಂಡು ಬರ್ತಾರೆ. ಈ ಬಿಸ್ನೆಸ್ ಡಿಮಾಂಡ್ ಎಂದಿಗೂ ಕಡಿಮೆ ಆಗೋದಿಲ್ಲ, ಹಾಗಾಗಿಯೇ ಕೈ ಸುಟ್ಟುಕೊಳ್ಳುವಂಥ ಪ್ರಮೇಯವೇ ಬರೋದೇ ಇಲ್ಲ. ರುಚಿ ಶುಚಿಯ ಜೊತೆಗೆ ಬಿಸ್ನೆಸ್ ನಡೆಸಿದರೆ ನಿಮಗೆ ಈ ಉದ್ಯಮದಲ್ಲಿ ಸಕ್ಸಸ್ ಸಾಧ್ಯ. ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರೋ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ.